ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ ಐ. ನಾನು ಪ್ರಮೋದ್ ಬೋಪಣ್ಣ. ನಿನ್ನೆ ನಾನು ಮಾಡಿದ ಗ್ಲಾಸ್ ಬ್ರಿಡ್ಜ್ ರೂಲ್ಸ್ ಬ್ರೇಕ್ ಅನ್ನುವ ಸ್ಟೋರಿಗೆ ಕೊಡಗು ಏಕೀಕರಣ ರಂಗದ ಸಂಚಾಲಕ ತಮ್ಮು ಪೋಯ ಅವರು ಟ್ಯಾಕ್ಸಿ ಚಾಲಕರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಇದನ್ನು ಆ ಮೇಲೆ ಹತ್ತಿರ ನೋಡೋಕ್ಕೇನಿಲ್ಲ, ಇದಕ್ಕೆ ಕರೆಕ್ಟಾಗಿ ಟೂರಿಸಮ್ ಇದೆ. ಟೂರಿಸಮ್ ಏನಂದರೆ ಟ್ರ್ಯಾಕ್ಸ್ ಡ್ರೈವರ್ಸ್ ಕರ್ಕೊಂಬರ್ತಾರೆ, ಅವರು ಅಲ್ಲಿ ನಿಲ್ಲಿಸ್ತಾರೆ, ಅವ್ರಿಗೆ ಪಾಪ ತೋರಿಸ್ತಾರೆ, ಅವರಿಗೆ 100 ರೂಪಾಯಿ ಸಿಗ್ತದೆ, 200 ರೂಪಾಯಿ ಚಾರ್ಜ್, 100 ರೂಪಾಯಿ ಟ್ಯಾಕ್ಸ್ ಅವ್ರಿಗೆ ಕೊಡ್ತಾರೆ. ಇದು ಸಿಸ್ಟಮ್ಯಾಟಿಕ್ ಎಕ್ಸ್ಪ್ಲಾಯಿಟೇಷನ್ ನಡೀತಾ ಇದೆ, ಗ್ಲಾಸ್ ಬ್ರಿಡ್ಜ್ಗೆ ಅವಶ್ಯಕತೆನೇ ಇಲ್ಲ. ಇದನ್ನು ಮಡಿಕೇರಿ ಟ್ಯಾಕ್ಸಿ ಚಾಲಕರ ಸಂಘ ಖಂಡಿಸಿ ಪ್ರತಿಕ್ರಿಯೆ ನೀಡಿರೋ ಟ್ಯಾಕ್ಸಿ ಚಾಲಕರ ಸಂಘದ ಅಧ್ಯಕ್ಷ ಸಂತೋಷ್ ಕಾರ್ಯಪ್ಪ, ಇದು ತಪ್ಪು ಮಾಹಿತಿ, ನಮಗೆ ಯಾವುದೇ ರೀತಿಯ ಕಮಿಷನ್ ಸಿಗಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಮಡಿಕೇರಿ ಗ್ಲಾಸ್ ಬ್ರಿಡ್ಜ್ ಬಗ್ಗೆ ಚಾಲಕರಿಗೆ ಈ 100 ರು ಕಮಿಷನ್ ಸಿಗುತ್ತದೆ ಎಂದು ಕೊಡಗು ಏಕೀಕರಣ ಸಂಘದ ಸಂಚಾಲಕರಾದ ತಮ್ಮು ಪೋಯನವರು ತಪ್ಪು ಮಾಹಿತಿ ನೀಡಿದ್ದಾರೆ. ಇದಕ್ಕೆ ನಾವು ಟ್ಯಾಕ್ಸಿ ಚಾಲಕರು ಖಂಡನೀಯ. ತಮ್ಮು ಪೋಯನವರು ನಮಗೆ ಈ ಕಮಿಷನ್ ಕೊಡುವುದನ್ನು ಬಂದು ನೋಡಿದ್ದಾರ, ನ್ಯೂಸ್ ಐ ಚಾನೆಲ್ನಲ್ಲಿ ತಪ್ಪು ಮಾಹಿತಿ ನೀಡಿದ್ದಾರೆ. ನಾವು ಟ್ಯಾಕ್ಸಿ ಚಾಲಕರು ದಿನನಿತ್ಯ ಕಷ್ಟಪಟ್ಟು ದುಡಿಯುವವರು. ನಾವು ಮೊದಲೇ ಮಡಿಕೇರಿ ಸಣ್ಣ ಜಿಲ್ಲೆಯಲ್ಲಿ ಈ ರೆಂಟಲ್ ಬೈಕಿನಿಂದ ಬಾಡಿಗೆಗೆ ನೀಡುವುದರಿಂದ ಕಂಗಲಾಗಿರುತ್ತೇವೆ. ಇದರ ಮಧ್ಯದಲ್ಲಿ ದಯವಿಟ್ಟು ತಪ್ಪು ಮಾಹಿತಿ ನೀಡಬೇಡಿ. ಈ ಗ್ಲಾಸ್ ಬ್ರಿಡ್ಜ್ ವಿಚಾರದಲ್ಲಿ ಟ್ಯಾಕ್ಸಿ ಚಾಲಕರನ್ನು ಎಳೆಯಬೇಡಿ, ತಪ್ಪು ಮಾಹಿತಿ ನೀಡಬೇಡಿ. ತಮ್ಮು ಪೋಯನವರೇ, ಇದು ಒಂದು ತಪ್ಪು ಮಾಹಿತಿ ಎಂದು ನೀವು ಕ್ಷಮೆ ಯಾಚಿಸಬೇಕು. ಇನ್ನೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ, ಎಲ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋ ಬಗ್ಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಬಟನನ್ನು ಒಂದು ಸಲ ಒತ್ತಬಿಡಿ. ನಮಸ್ಕಾರ.